ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ರಾಗಿ ಬೆಳೆಗಾರರು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಖರೀದಿ ಕೇಂದ್ರದ ಮುಂದೆ ವಾರದಿಂದ ವಾಸ್ತವ್ಯ ಹೂಡಿದ್ದಾರೆ. ಮಳೆಗೆ ಮೊಳಕೆ ಬರ್ತಾ ಇದೆ ರಾಗಿ, ರೈತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಚಿಕ್ಕಮಗಳೂರು ಭಾಗದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗಿದೆ. ಖರೀದಿ ಕೇಂದ್ರದ ಮುಂದೆ ರಾಗಿ ಮೂಟೆಯನ್ನ ತಗೊಂಬಂದಿದ್ದಾರೆ ಪಾಪ ರೈತರು. ನಿರಂತರವಾಗಿ ಮಳೆ ಬರ್ತಿರೋದ್ರಿಂದ ಅಲ್ಲೇ ವಾಸ್ತವ್ಯ ಹೂಡಿದ್ದಾರೆ ರೈತರು. ರಾಗಿ ಮೊಳಕೆ ಬರೋಕ್ಕೆ ಶುರುವಾಗಿದೆ. ಕಡೂರು APMC ಮಾರುಕಟ್ಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಾಲುಗಟ್ಟಿ ನಿಂತ್ಕೊಂಡಿದ್ದಾರೆ 50ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳು. ವಾರದಿಂದ ಮಳೆಯಲ್ಲೇ ರೈತರು ವೇಟ್ ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಮಳೆಗೆ ಆ ರಾಗಿ ಚೀಲ ಎಲ್ಲ ನೆಂದು ಹೋಗ್ಬಿಟ್ಟಿದೆ. ಪರಿಣಾಮ ಚೀಲದಲ್ಲೇ ರಾಗಿ ಮೊಳಕೆ ಬರ್ತಾ ಇದೆ. ಅಧಿಕಾರಿಗಳು ರೈತರನ್ನ ಕಾಯಿಸ್ತಾ ಇದ್ದಾರೆ, ಸಿಬ್ಬಂದಿ ನಮ್ಮನ್ನು ಕಾಯಿಸ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಯೋಗೇಶ್. ಯೋಗೇಶ್, ಇಷ್ಟು ಕಾಯಿಸ್ತಾ ಇರೋದಕ್ಕೆ ಕಾರಣ ಏನಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ? ಎಸ್ ಶರ್ಮಿತಾ, ಏನು ಚಿಕ್ಕಮಗಳೂರು ಜಿಲ್ಲೆಯ ಬಯಲುಸೀಮೆ ಭಾಗ ಆಗಿರ್ತಕ್ಕಂಥ ಕಡೂರು APMC ಮಾರುಕಟ್ಟೆನಲ್ಲಿ ಕಳೆದ ಒಂದು ವಾರದಿಂದ ಕೂಡ ರೈತರು ಏನು ಬಿಡ್ಬಿಟ್ಟಿರ್ತಕ್ಕಂಥದ್ದು ನಾಫೆಡ್ ಅಡಿಯಲ್ಲಿ ಅಂದ್ರೆ ಬೆಂಬಲ ಬೆಲೆ ಅಡಿಯಲ್ಲಿ ರಾಗಿ ಖರೀದಿಯನ್ನ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಬೆಂಬಲ ಬೆಲೆಯಲ್ಲಿ ರಾಗಿ ಖರೀದಿ ಮಾಡಲಿಕ್ಕೆ ಬಂದಂತಹ ರೈತರು ಕಳೆದ ಒಂದು ವಾರದಿಂದನೂ ಕೂಡ ಕಡೂರು APMC ಮಾರುಕಟ್ಟೆಯಲ್ಲೇ ಕೂಡ ಟ್ರ್ಯಾಕ್ಟರ್ಗಳನ್ನ ನಿಲ್ಲಿಸಿಕೊಂಡು ರಾಗಿ ಮೂಟೆ ಜೊತೆಗೆ ವಾಸ್ತವ್ಯವನ್ನ ಹೂಡಿದ್ದಾರೆ. ಏನು ದಿನಕ್ಕೆ 25-30 ರೈತರಿಗೆ ಏನು ದಿನಾಂಕವನ್ನ ನಿಗದಿ ಮಾಡಿರ್ತಾರೆ, ಆದ್ರೆ ಬಂದ್ರೆ ಕೇವಲ 4-5 ರೈತರಿಗೆ ಮಾತ್ರ ಏನು ರಾಗಿ ಖರೀದಿಯನ್ನ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಏನು ಈ ಒಂದು APMC ಮಾರುಕಟ್ಟೆಯಲ್ಲಿ ಅಧಿಕಾರಿಗಳ ಕೊರತೆ ಇದೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಅಧಿಕಾರಿಗಳ ಕೊರತೆಯ ನಡುವಿನಲ್ಲೂ ಕೂಡ ಏನು ಇರ್ತಕ್ಕಂತಹ ಅಧಿಕಾರಿಗಳು ಕೂಡ ಉದ್ದಟತನವನ್ನ ತೋರ್ತಾ ಬೇಜವಾಬ್ದಾರಿಯಿಂದ ರೈತರು ರಾಗಿ ಖರೀದಿ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಕ್ಕಂಥದ್ದು. ಇವೆಲ್ಲದರ ಹಿಂದೆ ಏನು ಒಂದು ವಾರದ ನಿರಂತರವಾಗಿ ಸುರಿತಾ ಇರ್ತಕ್ಕಂಥ ಮಳೆಯಿಂದಾಗಿ ರೈತರು ತಂದಿರ್ತಕ್ಕಂಥ ರಾಗಿ ಅತಿಯಾದ ಶೀತ ಮತ್ತು ಮಳೆಯಲ್ಲಿ ನೆಂದಿರೋದ್ರಿಂದಾಗಿ ಚೀಲದಲ್ಲೇ ಮೊಳಕೆ ಬರ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಇನ್ನು ಎಷ್ಟು ರೈತರು ಅಲ್ಲಿ ಕಾಯ್ತಾ ಇದ್ದಾರೆ ಅಂದಾಜು, ಮತ್ತಿತರ ಮೊಳಕೆ ಬರ್ತಾ ಇದೆಯಲ್ಲ ಅದಕ್ಕೆ ರೈತರು ಸಹಜವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಮೊಳಕೆ ಬಂದಿರುವಂತ ರಾಗಿನೇನಾದ್ರೂ ಅಲ್ಲಿ ತಗೋತಾ ಇದ್ದಾರಾ? ಸೊ ಈಗ ರೈತರು ಆ ಪರಿಹಾರಕ್ಕೆ ಏನಾದ್ರೂ ಕೇಳ್ತಾ ಇದ್ದಾರಾ? ಎಸ್ ಶರ್ಮಿತಾ, ಏನು ಈ ಒಂದು ವಾರದಿಂದನೂ ಕೂಡ ರೈತರು ಅಲ್ಲೇ ಇರ್ತಕ್ಕಂಥದ್ದು ಮಳೆನಲ್ಲಿ ನೆಂದು ರಾಗಿ ಚೀಲದಲ್ಲೇ ಮೊಳಕೆ ಬಂದಿದೆ. ಆ ಮೊಳಕೆ ಬಂದಂತಹ ರಾಗಿ ಚೀಲಗಳನ್ನ APMC ಮಾರುಕಟ್ಟೆಯ ಕಟ್ಟೆ ಮೇಲೆ ಏನು ರೈತರು ಒಣಗಿಸ್ತಾ ಇರ್ತಕ್ಕಂಥದ್ದು. ಏನು ಈ ವಿಧಿ ಇಲ್ಲದೆ ಈಗ ಆ ರಾಗಿಯನ್ನ ಮನೆಗೆ ತೆಗೆದುಕೊಂಡೋಗುವಂತೂ ಇಲ್ಲ, ಮತ್ತೆ ಬೇರೆ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡ್ಲಿಕ್ಕೂ ಕೂಡ ಆಗದಂತ ಒಂದು ಅಸಹಾಯಕ ಪರಿಸ್ಥಿತಿನಲ್ಲಿ ರೈತರಿರ್ತಕ್ಕಂಥದ್ದು. ಅಧಿಕಾರಿಗಳು ಈ ಒಂದು ಆ ರಾಗಿಯನ್ನ ಮತ್ತೆ ನಿಮ್ಮ ರಾಗಿಯಲ್ಲಿ ಧೂಳು ಇದೆ ಅಥವಾ ಮೊಳಕೆ ಬಂದಿದೆ, ಈ ರಾಗಿ ಯೋಗ್ಯವಲ್ಲ ಅಂತ ಹೇಳಿ ಅವರುಗಳನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳ್ಬಂದಿರ್ತಕ್ಕಂಥದ್ದು. ಜೊತೆಗೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ರೈತರಿಗೆ ಸ್ಪಂದಿಸ್ತಾ ಇಲ್ಲ, ಬೇಕಾಬಿಟ್ಟಿಯಾಗಿ ಇದು ಮಾಡ್ತಿದ್ದಾರೆ ಅನ್ನೋ ಒಂದು ನಿರಂತರ ದೂರುಗಳು ಕೇಳಿ ಬರ್ತಾ ಇದ್ದು. ಆದರೆ 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಕ್ಯೂನಲ್ಲಿ ನಿಂತ್ಕೊಂಡಿವೆ, ದೃಶ್ಯದಲ್ಲೂ ನೋಡ್ತಾ ಇದ್ದೀವಿ. ಅಟ್ಲೀಸ್ಟ್ ಮಳೆ ಬರ್ತಿದೆಯಲ್ಲ, ಅವರು ಸಿಬ್ಬಂದಿ ಕೊರತೆ ಇದ್ದಾರೆ, ಅಧಿಕಾರಿಗಳ ಕೊರತೆ ಇದ್ದಾರೆ, ಸಬೂಬುಗಳನ್ನ ಹೇಳ್ತಿದ್ದಾರೆ. ಹೌದು, ಅಟ್ಲೀಸ್ಟ್ ಬಂದಿರುವಂತ ಚೀಲಗಳನ್ನ ಮೂಟೆಗಳನ್ನ ಒಳಗಿಡೋದಕ್ಕಲ್ಲಿ ವ್ಯವಸ್ಥೆಗಳು ಇಲ್ವಾ? ಅಷ್ಟು ಸ್ಟೋರೇಜ್ ಮಾಡುವಂತ ಕೆಪಾಸಿಟಿ ಆ APMC ಇಲ್ವಾ? ಎಸ್ ಶರ್ಮಿತಾ, ಏನು ಕಡೂರು ಮಾರುಕಟ್ಟೆ ಏನಿದೆ ಅತಿ ದೊಡ್ಡ ಮಾರುಕಟ್ಟೆ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ರೈತರಿಗೆ ತಂದಂತ ದಾಸ್ತಾನು ಮಾಡ್ಲಿಕ್ಕೆ ಬೆಳೆಗಳನ್ನ ಏನು ಸರಿಯಾದ ಉಗ್ರಾಣದ ವ್ಯವಸ್ಥೆ ಇಲ್ಲದೆ ಇರ್ಬೋದು, ಜೊತೆಗೆ ಸ್ಥಳೀಯ APMC ಮಾರುಕಟ್ಟೆಯ ಏನು ನಿರ್ಲಕ್ಷ್ಯ ಎದ್ದು ಕಾಣ್ತದೆ. ಯಾವುದೇ ರೀತಿಯಾದ ಬೆಳೆಗಳನ್ನ ರೈತರು ತಂದ್ರೆ ಇದೇ ರೀತಿಯಾಗಿ ಸಾಲು ಸಾಲಾಗಿ ಟ್ರ್ಯಾಕ್ಟರ್ಗಳಲ್ಲಿ ಅಥವಾ ವೆಹಿಕಲ್ಗಳಲ್ಲಿ ನಿಲ್ಲಿಸ್ಕೊಳ್ಬೇಕಾಗುತ್ತೆ. ಅವುಗಳನ್ನ ಮಳೆ ಬಂದಂತ ಸಂದರ್ಭದಲ್ಲಿ ಅಥವಾ ಮತ್ತೆ ಇನ್ನೂ ಯಾವುದೇ ಬೇರೆ ಸಂದರ್ಭಗಳಲ್ಲಿ ಅವುಗಳನ್ನ ಶೇಖರಣೆ ಮಾಡ್ಲಿಕ್ಕೆ ಯಾವುದೇ ಒಂದು ದಾಸ್ತಾನಿನ ಒಂದು ಅಗತ್ಯ ಇಲ್ಲ, ಅಂದ್ರೆ ದಾಸ್ತಾನಿನ ಒಂದು ವ್ಯವಸ್ಥೆ ಇಲ್ಲ ಅನ್ನೋದು ಒಂದು ಕೂಡ ನಿರಂತರವಾದ ದೂರ ಆಗಿದೆ ಅಂತಕ್ಕಂಥದ್ದು. ಸರಿ, ಥ್ಯಾಂಕ್ ಯು ಯೋಗೇಶ್ ತಮ್ಮ ಇನ್ಫಾರ್ಮೇಶನ್ಗೆ. ಸಿಎಂ ಆದೇಶಕ್ಕೂ ಕಿಮ್ಮತ್ತು ಕೊಡ್ತಾ ಇಲ್ಲ ಬ್ಯಾಂಕ್ಗಳು, ಸಾಲಕ್ಕೆ ವೃದ್ಧಾಪ್ಯ ವೇತನದ ಹಣ ಜಮೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ಚಿತ್ರದುರ್ಗ ತಾಲೂಕಿನ ಹುಣಸೇಕಟ್ಟೆ ವೃದ್ಧ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ವೃದ್ಧಾಪ್ಯ ವೇತನವನ್ನ ಪಾಪ ವೃದ್ಧ ನಂಬಿಕೊಂಡಿದ್ರು, ಕೈಗೆ ಸಿಕ್ಕಿದ್ರೆ ಜೀವನ ನಡೆಸಬಹುದು ಅಂತ ಪಾಪ ಅಂದ್ಕೊಂಡಿದ್ರು. ಆದ್ರೆ ಅದು ಸಾಲಕ್ಕೆ ಜಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬ್ಯಾಂಕ್. ಸಿಎಂ ಆದೇಶ ಕೊಟ್ಟಿದ್ರು ಕೂಡ ಅದಕ್ಕೆ ಡೋಂಟ್ ಕೇರ್ ಅಂತಿವೆ ಬ್ಯಾಂಕ್ಗಳು. ಈಗ ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಆಗ್ರಹವನ್ನ ಮಾಡಿ DC ಕಚೇರಿಗೆ ವೃದ್ಧ ಬಂದಿದ್ದಾರೆ. ರೈತ ಓಬಣ್ಣನ 5 ತಿಂಗಳ ವೃದ್ಧಾಪ್ಯ ವೇತನಕ್ಕೆ ಕತ್ರಿ ಬಿದ್ದಿದೆ ಅನ್ನೋ ಆರೋಪ ಕೇಳಿಬಂದಿದೆ. 5 ತಿಂಗಳ ಹಣ ಸಾಲಕ್ಕೆ ಬ್ಯಾಂಕ್ನವರು ಜಮೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ನನಗೆ ನ್ಯಾಯ ಕೊಡಿಸಿ ಅಂತೇಳಿ DC ಕಚೇರಿ ಮುಂದೆ ಬಂದಿದ್ದಾರೆ ಆ ವೃದ್ಧ. ಓಬಣ್ಣನ ತಮ್ಮಂದರು ಮಾಡಿರುವಂಥ ಸಾಲಕ್ಕೆ ಅಣ್ಣನ ವೃದ್ಧಾಪ್ಯ ವೇತನವನ್ನು ಕಟ್ ಮಾಡ್ತಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ನನಗೆ ನ್ಯಾಯ ಕೊಡಿಸಿ ಅಂತ ಆಗ್ರಹವನ್ನು ಮಾಡಿಕೊಂಡು DC ಕಚೇರಿಗೆ ಬಂದು ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ ರೈತ ಓಬಣ್ಣ. ನನಗೆ ಕಾಲ್ ಸರಿ ಇಲ್ಲ,
ನನಗೆ ಬರತಕ್ಕಂಥದ್ದು ವ್ಯವಸ್ಥೆ ಹಿಡಿದಾಕ್ತಾರೆ. ನಾನು ಸಾಲ ಮಾಡಿಲ್ಲ, ನನ್ನ ತಮ್ಮಗಳು ಸಾಲ ಮಾಡಿದ್ರೆ ನನ್ನ ಆಸ್ತಿ ಮೇಲೆ ಬಂದರೆ ನಮ್ಮ ತಮ್ಮಗಳಿಗೆ ಕೊಟ್ಟಿರೋ ಆಸ್ತಿ ಅದೇ ಬೇರೆ, ಅದು ಸರಿಯೋ ನಂಬರ್ 46. ನನ್ನ ಆಸ್ತಿ ಮೇಲೆ ಬರ್ತಾರೆ, ನನ್ನ 36 ನಮ್ಮದು, ಅವ್ರಿಗೆ 45. ಈಗ ಆ ಆಸ್ತಿ ಮೇಲೆ ಹೋಗೋಕೆ ಬೇಡ, ಇದಕ್ಕೆ ಬರ್ತಾರೆ ನನಗೆ ನನಗೆ ಅಂತ. ಯಾರು ಬ್ಯಾಂಕ್ನವ್ರು ಏನು ಮಾಡ್ತಿದ್ದಾರೆ? ಬಂದು ನನಗೆ ಏನು ಬಂದ್ರೂ ಎಲ್ಲ ಹಿಡಿದಾಕಿ ಅಂತಾರೆ. ಸಂಬಳ ಮತ್ತು ಪರಿಹಾರದ್ದು ಎಲ್ಲ ಮೊನ್ನೆ ಹಿಡಿದಾಕಿ 2000 ತಗೊಂಡು ಕೊಟ್ಟಿದ್ದಾರೆ 38,000 ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.